ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅನ್ನ ಭಾಗ್ಯ, ಗೃಹಲಕ್ಷ್ಮಿ, ಅಣ್ಣ ಕ್ಯಾನ್ಸರ್, ರೇಷನ್ ಕಾರ್ಡ್, ಡೆಡ್ಡೆನ್ ಏನಿದ್ದು ಮಾಹಿತಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ನಾವು ಕುಯ್ಯೆಲ್ಲ ಹೇಳಿಯಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಏನಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಮಗೆ ಗೊತ್ತಿರೋಗೆ ಈ KYC ಕಡ್ಡಾಯ ಮಾಡಿದ್ದಾರೆ. ನೀವು ರೇಷನ್ ಕಾರ್ಡ್ನ ಹೊಂದಿದ್ದರೆ ನೀವು ಉಚಿತ ಪಡಿತರ ಚೀಟಿ ಕೂಡ ಪಡೆದುಕೊಳ್ತಾ ಇದ್ದರೆ, ಹಾಗೂ ನಿಮಗೆ ಗೃಹಲಕ್ಷ್ಮಿ ಡಿ ಹಣ ಪಡಿತಾ ಇದ್ದರೆ ನೀವು ನಮ್ಮ ಮನೆಯ ಯಜಮಾನ ತನ್ನ ಬ್ಯಾಂಕ್ ಖಾತೆಗೆ KYC ಮಾಡೋದು ಸರ್ಕಾರ ಈ ಹಿಂದೆ ತಿಳಿಸಿತ್ತು. ಹೊಸ ನಿಯಮ ಪ್ರಕಾರ ಇಲ್ಲಿ ಯಾರು ರೇಷನ್ ಕಾರ್ಡ್ ಇರುವ ಎಲ್ಲ ಸದಸ್ಯರು ಈ KYC ಮಾಡಿಸ್ಬೇಕಾಗುತ್ತೆ. ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ. ಈ KYC ಎಲ್ಲಿ ಮಾಡಿಸೋದು ಅಂದರೆ ನೀವು ನ್ಯಾಯ ಬೆಲೆ ಅಂಗಡಿಗೆ ಹೋಗಿ ನೀವು ಅಲ್ಲಿ ಈ KYC ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೆ ರಾಜ್ಯ ಸರ್ಕಾರ ಕೊನೆಯ ದಿನಾಂಕ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಪ್ರಕ್ರಿಯೆ ಫೆಬ್ರವರಿ 29 ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು 2 ವಾರ ಕಾಲಾವಕಾಶ ಇದೆ. 2 ವಾರದೊಳಗೆ ನೀವು ಈ KYC ಮಾಡಿಸಿದ್ರೆ ನಮಗೆ ಯಾವುದೇ ರೀತಿ ಹಣಕ್ಕೆ ತೊಂದರೆ ಆಗೋದಿಲ್ಲ. ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ, ಪದೇ ಪದೇ ಹೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ. ಇನ್ನೂ ಕೂಡ ಕೆಲವರು ಕೂಡ ಮಾಡಿಸ್ಕೊಂಡಿಲ್ಲ ಅನಿಸುತ್ತೆ ಬ್ಯಾಂಕ್ ಖಾತೆಗೆ, ಅಂಥವ್ರಿಗೂ ಕೂಡ ಈ ರೀತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಇನ್ನು 2 ವಾರ ಡೆಡ್ಲೈನ್ ಇರುತ್ತೆ, ಇದೇ ಫೆಬ್ರವರಿ 29 ಕೊನೆ ದಿನಕ್ಕೆ ಆಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಜೊತೆ ನಿಮ್ಮದು ರೇಷನ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಪರ್ಸನ್ನು ಕೂಡ. ಅದೇ ರೀತಿ ಈ KYC ಮಾಡಿಸಿರೋದ್ರೆ ಮಾಡ್ಕೊಳ್ಳಿ. ನಂತರ ಇನ್ಕೇಸ್ ನೀವು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಅಥವಾ ನಿಮ್ಮದು ಈ ಹಿಂದೆ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮ್ಮ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಅಂದರೆ ಅಂಥವ್ರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಹತ್ತಿರದ ಶಿಶು ಇಲಾಖೆಗೆ ಹೋಗಿ ಲೆಟ್ರನ್ನು ಕೊಟ್ಟು ನಂತರ ನೀವು ಅದನ್ನು ಟ್ಯಾಕ್ಸ್ ಪೇಯರ್ ಲಿಸ್ಟಿಂದ ತೆಗೆಸ್ಕೊಂಡ್ರೆ ಮಾತ್ರ ನಿಮಗೆ ನೆಕ್ಸ್ಟಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಅಂದ್ಬಿಟ್ಟು ಟ್ಯಾಕ್ಸ್ ಪೇಯರ್ಸ್ಗೆ ಯಾರಿಗೆ ಹಣ ಕೂಡ ಬಂದಿಲ್ಲ ಅವರಿಗೆ ಮಾತ್ರ ಅಂತೇಳಿ ಸರ್ಕಾರ ಕೊನೆಗೂ ಕೂಡ ಘೋಷಣೆ ಮಾಡಿದ್ದಾರೆ. ಇವನ್ನೆಲ್ಲ ಗ್ಯಾಪ್ ನೋಡಿಕೊಳ್ಳಿ. ನಿಮಗೆ ಎನಿ ಡೌಟ್ ಇದ್ರೆ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗೆ ಬೇಕಾದರೆ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.